ಭ್ರಷ್ಟಾಚಾರ ಮಾಡುವಲ್ಲಿ ಬೈಕೋಟ್ ಹಿಡಿದಿದ್ದಾರೆ. 90 ಶಾಸಕರು ಅಸ್ಸಾಂ ಮಾಡ್ಕೊಂಡಾರ ಅಂತ ಯಾರು ಹೇಳೋದು? ನೋಡಿ, ಎತ್ತಾಳವರು ಅವರು ಎಲ್ಲ ಮಾತಾಡಿದ್ರು, ಕ್ಯಾಸೆಟ್ಸ್ ನಿಮ್ಮ ಕಡೆ ಅದಾವೆಲ್ಲ ವಿಡಿಯೋಸ್ ತೆಗೆದು ನೋಡ್ರಿ. ಭ್ರಷ್ಟಾಚಾರದಲ್ಲಿ ಅವರು ಹೇಳಿದ್ದೆ ಏನಂದ್ರೆ, ಯಡಿಯೂರಪ್ಪನ ಮಗ ಯಡಿಯೂರಪ್ಪನವರು ಯಾವ್ದು ಸಿಂಗಾಪುರ್ನಾಗೋ ಎಲ್ಲೋ ಒಂದು ದುಬೈನಾಗೋ 10,000 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ. ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ನಮ್ಮ ಕಡೆ ಅದು ವಿಡಿಯೋ ಇದೆ, ಬೇಕಾದ್ರೆ ಬಿಡುಗಡೆ ಮಾಡೋದು ಇಲ್ಲೇ ಮಾಡಿಬಿಡ್ತೀನಿ. ಅವ್ರು ಮಾಡಿದಾರೆ, ಅವ್ರು ಗಿಲ್ಟಿದ್ದಾರೆ. ಅವ್ರು ನಮ್ಮಂತೆ ಉಳಿದವ್ರದ್ದು ತಿಳ್ಕೊಂಡಿದ್ದಾರೆ. ಅವ್ರ ಸರ್ಕಾರದಲ್ಲಿ ಆಗಿದ್ದು ಕೊಡ್ಲಾ ಕ್ಯಾಸೆಟು. ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಮಗ ಲೂಟಿ ಮಾಡಿದ್ದಾರೆ 10,000 ಕೋಟಿ ರೂಪಾಯಿ. ದುಬೈಗೆ ಹಾಕೋಗಿ ಬರ್ತಾರೆ, ಮಾರಿಷಸ್. ನನ್ನ ಕಡೆ ವಿಡಿಯೋ ಇದೆ, ಇವರೇ ಮಾತಾಡಿದ ವಿಡಿಯೋ ಇದೆ. ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡ್ಬಿಡ್ತೀನಿ ಮೊದಲು. ಬಿಡುಗಡೆ ಮಾಡಿಲ್ಲ, ಬಿಡುಗಡೆ ಎಲ್ಲರಿಗೂ ಗೊತ್ತೈತೆ ಬಿಡುಗಡೆ ಮಾಡೋದಿತ್ತು.